आत्मीय हे सीताराम मिकरे नाम निमवा यमाय अतो मलपजतवर इदु अत्यंत नोविना अत्यंत संकटद विचार कारणिष्ट ಒಬ್ಬ ನಕ್ಸಲ್ ಸಂಬಂಧಿತಗೊಂಡಿದ್ದಾನೆ ನಕ್ಸಲ್ರಿಗೆ ಪ್ರಪೋಸ್ ಮಾಡ್ತಾನು ಒಂದು ಕಾರಣದಿಂದ ಕೊನೆಗೂ ಅದು ಪ್ರೂವ್ ಆಗಲಿಲ್ಲ ಆಮದ್ ಬೇರೆ ಒಬ್ಬ ವ್ಯಕ್ತಿ ಒಬ್ಬ ಪ್ರೊಫೆಸರ್ ಒಬ್ಬ ಅಂಗವಿಕಲ ವ್ಯಕ್ತಿಗೆ ಸಾವನ್ನುಂಟು ಮಾಡುವಷ್ಟು ಅವರನ್ನ ಕತ್ತಲ ಕೊರೆಯಲ್ಲಿ ಹಾಕಿ 2014ರಿಂದ 2024ರಲ್ಲಿ ಬಿಡುಗಡೆ ಮಾಡಿ 10 ವರ್ಷ ನಿರಂತರ ನಮ್ಮ ಸರ್ಕಾರ ಮಾಡಿದ್ದು ನೋಡಿದ್ರೆ ನಿಜವಾಗಿಯೂ ಸರ್ಕಾರ ಕೊಲೆಗಡೆಗೇನೋ ಎಂತಿದ್ರು ಪಾರಾಗ್ತಾರೆ ಈ ವ್ಯವಸ್ಥೆಯಲ್ಲೇ ಕೊಲೆಗಳಾಗಿರ್ಬೋದು ಮತ್ತೇನಾಗಿರ್ಬೋದು ಪೆರೋನ್ ಹೊರಗೆ ಬರ್ತಾರೆ ಏನೂ ಆಗ್ತದೆ ನಾವು ನೋಡಿದ್ದೀವಿ ಈಗಾಗಲೇ ಒಂದು ಜಘನ್ಯ ಹತ್ಯಾಕಾಂಡ ಆದಂಥದ್ದು ಗುಜರಾತ್ನಲ್ಲ ಆ ಮಹಿಳೆ ಮೇಲೆ ಏನೇನು ಆಗಬಾರ್ದಲ್ಲ ಆಗಿಬಿಡ್ತು ಅಂಥ ಮಹಿಳೆ ಮೇಲೆ ಮಾಡಿದ ದಾಳಿಕೋರರನ್ನ ಅವ್ರು ಪೆರೋಲ್ ಕೊಟ್ಟು ಜೈಲು ಹೊರಗೆ ಬಂದಿದ್ದರು ಮತ್ತೇನೋ ಒಂದು ಬೆನ್ನತ್ತೆ ಅವ್ರು ಮತ್ತೆ ಒಳಗೆ ಹೋದರು ಆಮದ್ ಬೇರೆ ಎಂಥವ್ರಿಗೆ ಇಲ್ಲಿ ಜಾಮೀನು ಸಿಗ್ತದೆ ಪೆರೋಲ್ ಸಿಗ್ತದೆ ಅತ್ಯಾಚಾರಿಗಳಿಗೆ ಎಂಥ ಉಪಸ ಒಬ್ಬ ಅಲ್ಲೇ ಈ ಹರಿಯಾಣದಲ್ಲಿ ಮನೆ ಚುನಾವಣೆಯಲ್ಲಿ ಉಳಿದ್ವಿ ನಾವು ಒಬ್ಬ ಸ್ವಾಮೀಜಿಗೆ ಆ ಅತ್ಯಾಚಾರ ಇದ್ದರು ಸಹಿತ ಅವಾಗ ಇಲೆಕ್ಷನ್ ಸಮಯದಲ್ಲಿ ಪೆರೋಲ್ ಸಿಕ್ತು ಬಂದ ಪ್ರಚಾರ ಮಾಡಿದ ಬಿ ಜೆ ಪಿ ಗೆಲುವಿನಲ್ಲಿ ಒಬ್ಬ ಕಾರಣಕರ್ತ ಅದ ಇವತ್ತು ನಾವು ಕಾಂಗ್ರೆಸ್ ಬಿ ಜೆ ಪಿ ಎರಡು ಒಂದೇ ನಾಣ್ಯದಲ್ಲಿ ನಮ್ಮ ಮುಖ ಅಂತ ಹೇಳಿದರು ಬಿ ಜೆ ಪಿಗೆ ಯಾಕೋ ಏನೋ ಈ ಒಂದು ನಕ್ಸಲ್ರನ್ನು ಅಥವಾ ಕಮ್ಯುನಿಸ್ಟ್ರನ್ನು ಇಷ್ಟು ತೀವ್ರವಾಗಿ ವಿರೋಧಿಸೋದು ಸರಿನಾ ಅಂತ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ನಮ್ಮ ಏನಪ್ಪ ಅಂತ ಪ್ರೊಫೆಸರ್ ಜಿ ಎನ್ ಸಾಯಿಬಾಬಾ ಇಂಗ್ಲೀಷ್ ಪ್ರೊಫೆಸರ್ ಅವರು ಒಳ್ಳೆಯ ವಾಗ್ಮಿ ಒಳ್ಳೆಯ ಚಿಂತಕ ಒಳ್ಳೆಯ ಓದು ಸಹಜವಾಗಿರ್ತದೆ ಬಡತನದಲ್ಲಿ ಬೆಳೆದಂಥ ವ್ಯಕ್ತಿಗಳಿಗೆ ಬಡವರ ಪರ ಹೋರಾಟ ಮಾಡುತ್ತಿರುವಂಥ ಹಸುವಿನ ಪರ ಹೋರಾಟ ಮಾಡುತ್ತಿರುವಂಥ ಹಸು ನಿರ್ನಾಮ ಆಗಿಕೊಂಡು ಶಿಕ್ಷಣ ಪರ ಹೋರಾಟ ಮಾಡುವಂಥ ಒಂದು ಏನು ಚಾಳಿ ಇರ್ತದೆ ಚಾಳಿ ಅನ್ನೋದಕ್ಕಿಂತಲೂ ಆ ಸ್ವಭಾವನಿಗಿಂತ ಅದು ರಕ್ತಗತ ಆಗಿರ್ತದೆ ರೀ ಅನ್ಯಾಯ ನಡೆದು ಪ್ರತಿಭಟನೆ ಮಾಡುವಂಥ ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಲೆಫ್ಟಿಸ್ಟ್ ಐಡಿಯಾಗಳು ಹೊರಡು ಬಲು ಹೋಗೋದು ಭಾಳಷ್ಟು ಜನರಲ್ಲಿ ನಾವು ನೋಡಿದ್ದೀವಿ ಅದನ್ನು ಆ ನಿಲ್ಲಿ ಇವರೊಬ್ಬರು ಪ್ರೊಫೆಸರ್ ಆದರೆ ಇವರು ನೆಕ್ಸ್ಲೈಟರ್ ಅಲ್ಲ ನೆಕ್ಸ್ಲೈಟರ್ ಅಂದ್ರೆ ಹುಚ್ಚುತನ ಅತಿ ಪರಮಾವಧಿ ಅವರು ನಾವು ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕಾಗಿದ್ದರೆ ಪೂರ್ತಿಯಾಗಿ ಕೊಂದಾಗ ಆಗ್ತದೆ ನಾಶ ಮಾಡಿದಾಗ ಆಗ್ತದೆ ಅನ್ನೋಂಥ ಒಂದು ತಲೆಗೇರಿಸ್ಕೊಂಡಂಥ ಒಂದು ರೀತಿ ಅವರೊಂದು ಭಯೋತ್ಪಾದಕರನ್ನ ಇವು ಧರ್ಮದ ಮೂಲಕ ಬದಲಾವಣೆ ಮಾಡಬೇಕು ಅಂತ ಹೇಳುವಂಥವ್ರು ಅವರು ಆಯುಧದ ಮೂಲಕ ಬದಲಾವಣೆ ಮಾಡಬೇಕು ಇದೆಲ್ಲ ಅದೊಂದು ಪರಿಹಾರ ಅಂತ ತಿಳ್ಕೊಂಡಂಥವ್ರು ಅವ್ರು ನಗ್ತಾರೆ ಆ ವಿಚಾರಧಾರೆ ಮನುಷ್ಯ ಜಿಯನ್ನ ನಮ್ಮ ಸಾಯಿಬಾಬಾರ ಅಲ್ಲ ಅಂಥವ್ರನ್ನ 10 ವರ್ಷಗಳಿಂದ ನಿರಂತರವಾಗಿ ಮೊದಲ ಆರೋಗ್ಯ ಇಲ್ಲದಂಥ ವ್ಯಕ್ತಿ ಒದ್ದಾಡದ ವ್ಯಕ್ತಿ ಅಫಾಂಗ ಅಂದ್ರೆ ಅಂಗವಿಕಲ ಕುರ್ಚಿ ಮೇಲೆ ಹೋಗುವಂಥ ವ್ಯಕ್ತಿ ಕುರ್ಚಿ ಮೇಲೆ ಅಡ್ಡಾಡುವಂಥ ಅಂಥವ್ರನ್ನ 10 ವರ್ಷ ಇಟ್ಟು ಅವ್ರು ಜಾಮೀನು ಸಹಿತ ಕೊಡಲೇ ಇಲ್ಲ ಪೆರೋಲು ಕೊಡಲಿಲ್ಲ ಅವ್ರಿಗೆ ಅತಿ ಆರಾಮಿಲ್ಲದ ಸಂದರ್ಭದಲ್ಲಿ ಕೋವಿಡ್ 2 ಸಲ ಅವ್ರಿಗೆ ಅಟ್ಯಾಕ್ ಆಗಿತ್ತು 1-2 ಅವ್ರ ಪಾಪ ರೋಗಗ್ರಸ್ತರಾಗಿದ್ರು ಕೇವಲ ನಕ್ಸಲ್ ಸಂಬಂಧ ಆಯ್ತು ಅಂತ ಹೇಳಿ ಕೊನೆಯವ್ರಿಗೆ ಹೇಳಿ ಹೇಳಿದರು ಕೊನೆಗೆ ಪ್ರೂವ್ ಮಾಡಲಿಕ್ಕಾಗಲಿಲ್ಲ ಇದೇ ರೀತಿಯಾಗಿ ಸ್ಟ್ಯಾನ್ ಸ್ವಾಮಿ ಅವರು ಸತ್ತು ನಮ್ಮ ವ್ಯವಸ್ಥೆ ಕೊನೆ ಮಾಡಿತು ಜೈಲಿನಲ್ಲಿ ಇವೆರಡೂ ಘಟನೆಗಳು ಎನಿಸ್ಕೊಂಡಾಗ ಈ ದೇಶದಲ್ಲಿ ಪ್ರಾಮಾಣಿಕರಾಗಿರೋದು ಒಳ್ಳೆಯದನ್ನು ಹೇಳೋದು ಒಂದಿಷ್ಟು ಬಡವ್ರ ಬಗ್ಗೆ ಚಿಂತನೆ ಮಾಡೋದು ಒಂದಿಷ್ಟು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಆಡೋದು ಕಮ್ಯುನಿಸ್ಟರ್ ಬಗ್ಗೆ ಒಂದಿಷ್ಟು ಒಳ್ಳೆ ಮಾತುಗಳನ್ನ ಆಡೋದು ಅಪರಾಧನ ಕೊರೆಗಡೆಗರು ಅತ್ಯಾಚಾರಿಗಳು ಸಮಾಜದಲ್ಲಿ ಹಂಗೆ ಆರಾಮ ಅಡ್ಡಾಡ್ತಾ ಇದ್ದೆ ನಾವು ನೋಡ್ತಾ ಇದ್ದೀವಿ ಇಡೀ ದೇಶದ ಆಸ್ತಿಯಲ್ಲಿ ಕೊಳ್ಳೆ ಹೊಡೆಯುವಂಥವ್ರು 100 ಅಲ್ಲ 1000 ಎಕರೆ ಅಂತ ಭೂಮಿಗಳು ಹೊಡೆಯುವಂಥವ್ರು ಹೊರತು ಏನೇನೋ ಮಾಡ್ತೀವಿ ಅಂತ ಕಂಪ್ನಿ ಕಟ್ಟುವಂಥವ್ರು ಕಂಪ್ನಿ ಕಟ್ಟಿ ಉದ್ಯೋಗ ರಾಷ್ಟ್ರ ಉದ್ಯೋಗಗಳ ಸಹಿತ ಇಲ್ಲದಂತ ಮಾಡೋರು ಪಿ ಎಸ್ ಯುಗಳನ್ನು ಸಹಿತ ಖರೀದಿ ಮಾಡಿಕೊಂಡು ಅದನ್ನು ತಮಗೆ ಬೇಕಾದ ಉಪಯೋಗ ಮಾಡ್ಕೊಳ್ಳುವಂಥವ್ರು ದುಡ್ಡಿನ ಮೂಲಕ ಏನು ಬೇಕಾದ ಮಾಡುವಂಥವ್ರು ಇಲ್ಲೆಲ್ಲ ಬದುಕ್ತಾ ಇರ್ತಾರೆ ಆದರೆ ಒಬ್ಬ ವ್ಯಕ್ತಿ ಬಡವರ ಬರ ಚಿಂತನೆ ಮಾಡಿ ಬಡವರ ಹಸುವಿನ ಬಗ್ಗೆ ಚಿಂತನೆ ಮಾಡಿದಾಗ ಆ ಮಾನವ ಹಕ್ಕುಗಳ ಸಲ ಹೋರಾಟ ಮಾಡಿದಾಗ ಓ ಇವು ಕೊಲೆಗಳ ವ್ಯವಸ್ಥೆಯಲ್ಲಿ ಬಂದು ಮಾಡುವ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡಿ 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 ಪಾಪ ಅವರು ಏ ನಕ್ಸಲ್ ಸರಳವಾಗಿರಿ ಯು ಎ ಪಿ ಒಳಗೆ ಹಾಕಿಬಿಟ್ಬಿಡೋದು ಯು ಎ ಪಿ ಗೊತ್ತದ ನಿಮಗೆ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಇದ್ದಿದ್ದು ಒಂದು ಏನು ಕಾನೂನು ಬಾಹಿರ ನನಗೂ ತಿಳಿತಾ ಇಲ್ಲ ಇವತ್ತು ಹಾಗಾದ್ರೆ ಪ್ರೂವ್ ಮಾಡಬೇಕಾಗಿತ್ತಲ್ಲ ಇಲ್ಲಿವರೆಗೆ ಹಾಂ ಸ್ಟ್ಯಾನ್ ಸ್ವಾಮಿ ಅವ್ರದ್ದು ಮತ್ತು ಇವ್ರದ್ದು ಯಾಕೆ ಪ್ರೂವ್ ಮಾಡೋಕ್ಕಾಗಲಿಲ್ಲ ಕೊನೆಗೇನು ಬಿಟ್ಟರು ಇಲ್ಲ ಇಲ್ಲ ಅಂತಲ್ಲ ಅದು ಬಿಟ್ಟಾಗ ಏನಾಗಿತ್ತು ಅಂದರೆ ಇಡೀ ಶರೀರ ಜರ್ಜರಿತವಾಗಿತ್ತು ಅಂತ ಆ ಶರೀರದಲ್ಲಿ ಏನೂ ಇರಲಿಲ್ಲ ಪಾಪ ಆ ಶರೀರ ಜೀವಂತ ಇದ್ದಿದ್ದು ಒಂದು ದೊಡ್ಡ ಸಾಹಸ ಎಲ್ಲ ಜೀರ್ಣ ಹೋಗಿತ್ತು 10 ವರ್ಷಗಳ ನಿರಂತರ ಜೈಲಿನಲ್ಲೇ ಅದು ಕಪ್ಪು ಕತ್ತಲೆ ಕಗ್ಗತ್ತಲೆ ಜೈಲಿನಲ್ಲೇ ಒಬ್ಬ ಕ್ರೂರಿಯಾದಂಥ ವ್ಯಕ್ತಿ ಕೊಡುತ್ತಂಥ ಶಿಕ್ಷೆ ಕೊಡುವಂಥ ಜಾಗದಲ್ಲೇ ಇವತ್ತು ನಾವು ನೋಡ್ತಾ ಇದ್ದೀವಿ ದರ್ಶನರವ್ರನ್ನ ದರ್ಶನರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವತ್ತು ಜೈಲಿನಲ್ಲಿ ಅವ್ರು ಯಾವ ರೀತಿ ಇರ್ತಾ ಇದ್ದಾರೆ ಅಂತೇಳಿ ಅಂಥ ಆರೋಪಿಗಳು ಇನ್ನೂ ಅನೇಕ ರೌಡಿಸ್ಗಳು ಇದ್ದಾರೆ ಸರ್ ಜೈಲಿನಲ್ಲಿ ಆರಾಮಾಗಿ ಅಡ್ಡಾಡ್ತಾ ಇರ್ತಾರೆ ಎಲ್ಲ ವ್ಯವಸ್ಥೆ ಇರ್ತದೆ ಅವರಿಗೆ ಪ್ರೂವ್ ಆದಂಥವ್ರು ಅವರು ದಿನಗಳಲ್ಲಿ ದುಡ್ತಾ ಇರ್ತಾರೆ ಅಂಥವ್ರಿಗೆ ಏನು ಬೇಕಾದ ರಾಜಾತಿಥ್ಯ ಮಾಡ್ತಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಅವರು ಇವತ್ತು ಪಾಪ ಇಂಥ ಒಬ್ಬ ಪ್ರೊಫೆಸರ್
ಪ್ರಾಮಾಣಿಕ ಈ ದೇಶಕ್ಕೆ ಅನಿವಾರ್ಯವಾಗಿ ಬೇಕಾದಂಥ ಒಳ್ಳೆಯ ವ್ಯಕ್ತಿ ಈ ರೀತಿ ಶಿಕ್ಷೆ ಕೊಡ್ತಾರೆ ಜೈಲಲ್ಲ. ಇದು ಅತ್ಯಂತ ಕಠೋರ ಖಂಡನೀಯವಾದಂಥ ಮಾತು. ಇದನ್ನು ಎಲ್ಲರೂ ನಾವು ಇಲ್ಲೇ ನೋಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂಗವಿಕಲರ ಹಕ್ಕುಗಳ ರಾಷ್ಟ್ರೀಯ ವೇದಿಕೆ ಅಂತದ ಅದರ ಮುರಳೀಧರ ಅನ್ನುವಂಥವ್ರು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರ ಮೇಲೆ. ಕೊಲೆಗಡಕರು ಅತ್ಯಾಚಾರಿಗಳಿಗೂ ಜಾಮೀನು ಅಥವಾ ಪೆರಲ್ ನೀಡಲಾಗುತ್ತದೆ. ಎಂಥವ್ರಿಗೆ ಅತ್ಯಾಚಾರಿಗಳಿಗೆ ಕೊಲೆಗಳಿಗೆ ಪೆರಲ್ ನೀಡಲಾಗುತ್ತದೆ. ಆದರೆ ಸಾಯಿಬಾಬಾ ಅವರಿಗೆ ಇವುಗಳನ್ನು ನಿರಾಕರಿಸಲಾಯಿತು. ಇದ್ದ ಅಪರಾಧ ಇದು ಅಪರಾಧ ನ್ಯಾಯ ವ್ಯವಸ್ಥೆಯ ವಸ್ತುಸ್ಥಿತಿ. ಇವತ್ತು ನ್ಯಾಯ ವ್ಯವಸ್ಥೆ ವಸ್ತುಸ್ಥಿತಿ ಯಾಕಪ್ಪ ಅಂತಂದರೆ ಸಾಯಿಬಾಬಾ ಅವರ ಸಾವು ಸ್ಟ್ಯಾನ್ ಸ್ವಾಮಿ ಅವರ ಸಾವನ್ನು ನೆನಪಿಸುವಂತೆ ಮಾಡಿದೆ. ಅವ್ರದ್ದು ಇದೇ ರೀತಿ ಆಯಿತು, ಇದು ಹಿಂಗಾಯಿತು ಅಂತ. ಇದಾಗಬಾರ್ದಾಯ್ತು ಇಂಥವ್ರಿಗೆ ಸಿಗ್ತದೆ ಪ್ರಮಾಣ ಏನೆಲ್ಲ ಅನ್ನುವಂಥ ಮಾತುಗಳನ್ನು. ಮತ್ತು ಇನ್ನೊಂದು ಮಾತು ಹೇಳ್ತದೆ ವೇದಿಕೆ ನಮ್ಮ ಅಂಗವಿಕಲರ ವೇದಿಕೆ ಅಥವಾ ಈ ಒಂದು ಮಾನವ ಹಕ್ಕುಗಳ ವೇದಿಕೆ ಹೇಳ್ತಾ ಇದ್ದ ಜೀವಿಸುವ ಹಕ್ಕು, ಗೌರವ, ಸಮಾನತೆ ಹಕ್ಕು, ಹಿಂಸೆಯಿಂದ ರಕ್ಷಣೆ, ಕ್ರೌರ್ಯ, ಅಮಾನವೀಯ ಹಾಗೂ ಅಗೌರವದಿಂದ ಕೂಡಿದ ವರ್ತನೆಯಿಂದ ರಕ್ಷಣೆ ಸೂಕ್ತ ವ್ಯವಸ್ಥೆ ಸೂಕ್ತ ವಸತಿ ಹಕ್ಕು ಹಾಗೂ ಆರೋಗ್ಯದ ಹಕ್ಕನ್ನು ಸಾಯಿಬಾಬಾ ಅವರಿಂದ ಕಿತ್ತುಕೊಳ್ಳಲಾಗಿತ್ತು. ಬದುಕು ಹಕ್ಕು ಕಸ್ಕೊಂಡಿತ್ತು, ಅವರ ಆರೋಗ್ಯದ ಹಕ್ಕನ್ನು ಕಸ್ಕೊಂಡಿತ್ತು, ಗೌರವದ ಹಕ್ಕನ್ನು ಕಸ್ಕೊಂಡಿತ್ತು. ಏನೇನು ಕಸ್ಕೊಳ್ಳಿಲ್ಲ ಅವರಿಂದ ಪಾಪ ಅಂತ ಅತ್ಯಂತ ನಿಷ್ಠುರವಾಗಿ ಖಂಡನೆ ಮಾಡ್ತಾ ಇದ್ದ. ಹೀಗಾಗಿ ಇವತ್ತು ಈ ನಮ್ಮ ಜೈಲಲ್ಲಿ ಜೈಲು ವಾಸದಲ್ಲಿ ಬಿದ್ದ 10 ವರ್ಷಗಳವರೆಗೆ ಜೈಲು ವಾಸನಲ್ಲಿ ಬಂದಂಥ ನಮ್ಮ ಏನಪ್ಪ ಅಂದ್ರೆ ಸಾಯಿಬಾಬಾ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರ ಜೀವನ ಇವತ್ತು ನಮ್ಮ ಮುಂದದ. ಇದಕ್ಕೆ ನಮ್ಮ ವ್ಯವಸ್ಥೆ ಈ ಒಂದು ಯು ಎ ಪಿ ಆಗಿರ್ಬೋದು ಮತ್ತಿರೋ ಆಗಿರ್ಬೋದು ಯಾವುದೋ ಕಾರಣ ಯಾರ್ಯಾರನ್ನು ಶಿಕ್ಷೆ ಕೊಡುವಂಥದ್ದು ಇದು ಎಂದು ಬದಲಾಗ್ತದಪ್ಪ ಅಂತೇಳಿ ಅನ್ನುವಂಥ ಪ್ರಸಂಗಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಮತ್ತು ಈಗಾಗಲೇ ನಿಮ್ಗೆ ಗೊತ್ತದ ಅವರ ಒಂದು ವಿಚಾರಗಳು ಯಾವ ರೀತಿ ಇದ್ದವು ಅಂತೇಳ. ಅನೇಕ ಮಕ್ಕಳನ್ನು ಬದಲಾವಣೆ ಮಾಡುವಲ್ಲೆ, ಒಳ್ಳೆ ಹಾದಿ ಹಚ್ಚುವಲ್ಲೆ, ಹಾರ್ಡ್ ವರ್ಕ್ ಮಾಡುವಲ್ಲೆ ಕಾರ್ಯಕರ್ತರಾದಂಥವ್ರು. ಜೊತೆಗೆ ಅವರು ಸತ್ತ ಮೇಲೆ ಸಹಿತ ಅವರು ತಮ್ಮ ದೇಹವನ್ನು ದಾನ ಮಾಡಿದರು ಅವರು ಅಭ್ಯಾಸಕ್ಕಾಗಿ. ಉಳಿದವ್ರು ಹಂಗೆ ಹೋಗಿ ಹೋಗಿರಪ್ಪ ನಮ್ಮ ಧರ್ಮದ ಪ್ರಕಾರ ನಮ್ಮ ಮತ್ತೊಂದು ಪ್ರಕಾರ ಮಾಡಲಿ ಅಂತ ಹೇಳಲಿಲ್ಲ. ಆ ಶರೀರ ದಾನ ಮಾಡಿದ್ದಾರೆ ಅಭ್ಯಾಸಕರಿಗೆ ಮಕ್ಕಳಿಗೆ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇನ್ನೊಂದು ನಿಮಗೆ ಹೇಳುವಂಗ ಅವ್ರಿಗೆ ಅವರ ಮಗಳೊಂದು ಮಾತು ಹೇಳ್ತಾ ಇದ್ದಾರೆ. ಮಂಜರ ಅನ್ನುವಂಥ ಸಾಯಿಬಾಬಾ ಅವ್ರ ಮಗಳು ಪುತ್ರಿ ಅವ್ರಿಗೆ 2 ಸಲ ಕೋವಿಡ್ ಆಗಿತ್ತು ಜೈಲಿನಲ್ಲೇ. ಅದರಾಗ ಉಳಿದಿದ್ದಾರೆ ಅವರು, ಈಗ ಉಳಿಬೋದು ನಮ್ಮ ತಂದೆ ಅಂತ ತಿಳ್ಕೊಂಡಿದ್ವಿ. ಪವಾಡ ಆಗಲಿಲ್ಲ ಅಂತ. ಹೌದು, ಈ ದೇಶ ಪವಾಡಗಳ ದೇಶ ಇಲ್ಲ, ಏನಾದರೂ ಪವಾಡ ಕೊರಿಸ್ತಾ ಇರ್ತೀವಿ ನಾವು. ಆದರೆ ಶರೀರ ತಳ್ಳಿಬೇಕಲ್ರಿ, ಶರೀರಕ್ಕೆ ಈ ಪವಾಡಗೇನೂ ಸಂಬಂಧ ಇಲ್ಲ. ಪಾಪ ವಯಸ್ಸಾಗಿತ್ತು, 10 ವರ್ಷಗಳವರೆಗೆ ಜರ್ಜರಿತವಾಗಿ ಜೈಲಿನಲ್ಲಿ ಶಿಕ್ಷಣ ಭವಿಸಿದ್ರು. ಅಲ್ಲಿ ಯಾವುದಕ್ಕೂ ಅವ್ರಿಗೆ ಕಿಡ್ನಿಯಲ್ಲಿ ಹರಳಾಗಿದ್ದು ಅಂತ ಅದಕ್ಕೆ ಸಹಿತ ಇವರು ಏನಪ್ಪ ಅಂದ್ರೆ ಅವಕಾಶ ಮಾಡಿಕೊಳ್ಳಿಲ್ಲ. ಅದು ಲೇಟಾಗಿ ಅದು ಆಪರೇಷನ್ ಆಗಿದ್ದಕ್ಕಾಗಿ ವಿಶೇಷವಾಗಿ ಏನಾಯ್ತಪ್ಪ ಅಂದ್ರೆ ಅದೇ ಒಂದು ರಕ್ತಸ್ರಾವ ಆಗಿರ್ಬೋದು ಮತ್ತಿನಾಗಿರ್ಬೋದು. ಅದರಿಂದ ಇವ್ರ ಶರೀರ ಇನ್ನಷ್ಟು ವೀಕಾಗಿ ತೀರ್ಕೊಂಡ್ರು ಅಂತ ಒಂದು ಅಭಿಪ್ರಾಯ ಬರ್ತಾ ಇದ್ದಾವೆ. ಏನೂ ಆಗಲಿ, ಸಾಯಿಬಾಬಾರ ಸಾವಿನ ಈ ಸುದ್ದಿ ಅತ್ಯಂತ ನೋವಿನ ಸಂಗತಿ. ಅದೇ ಕಾಲಕ್ಕೆ ಸರ್ಕಾರದ ನೀತಿಗಳು ಮಾತ್ರ ಖಂಡನೀಯ, ಇದರಲ್ಲಿ 2 ಮಾತಿಲ್ಲ. ಯಾಕೆಂತಂದರೆ ಒಳ್ಳೆಯ ಜನರು ಉಳಿಸ್ಕೋಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಪ್ಪ ಅಂತಂದರೆ ಅವರು ಈ ಸಮಾಜವನ್ನು ಕಟ್ಟುವವರು, ಕಟ್ಟಿದ್ದಾರೆ, ಮತ್ತು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾಡುವಂಥವ್ರು. ಇವತ್ತಿನ ಈ ಸಾಯಿಬಾಬಾರ ಸಾವಾಗಿರ್ಬೋದು, ಹಿಂದಿನ ಸ್ಟ್ಯಾನ್ ಸ್ವಾಮಿಯವರ ಸಾವಾಗಿರ್ಬೋದು, ಈ ಒಂದು ರೀತಿ 2 ಹತ್ಯೆಗಳನ್ನು ಒಬ್ಬರು ಜೈಲಲ್ಲಿ ತೀರ್ಕೊಂಡ್ರು, ಇನ್ನೊಬ್ಬರು ಜೈಲಿನಿಂದ ಹೊರಗೆ ಬಂದು ತೀರ್ಕೊಂಡ್ರು. ಇಷ್ಟಪರ್ಗಿನ ಮತ್ತೇನು ಪರಗಿತೊಳಗಿಲ್ಲ. ಅವರೂ ಆದಿವಾಸಿ ಶಾಸಕರು ಹೋರಾಟ ಮಾಡಿದವರು. ಅದಂತೆ ಭಾಳ ದೊಡ್ಡ ಒಂದು ಇತಿಹಾಸದ ಸ್ಟ್ಯಾನ್ ಸ್ವಾಮಿಯವ್ರದ್ದು. ಅಲ್ಲಿ ಆದಿವಾಸಿಗಳು ಬಡವರ ಸಲ ಹೋರಾಟ ಮಾಡಿದವರು, ಇವರು ಬಡವರ ಮತ್ತು ಪಶ್ಚಿಮ ಸಲವಾಗಿ ಹೋರಾಟ ಮಾಡಿದವರು. ಆದರೆ ಇವರು ಯಾರಿಗೂ ನಕ್ಸಲರ ಸಂಬಂಧ ಏನಪ್ಪ ಅಂತಂದ್ರೆ ಅವ್ರಿಗೆ ಪ್ರಚೋದನೆ ಮಾಡುವಂಥ ಸಾಹಿತ್ಯ ರಚನೆ ಮಾಡಿಲ್ಲ ಅನ್ನೋದು ಅಷ್ಟು ಸತ್ಯ ಅಂತ ಮಾತ್ರ ಹೇಳ್ಕೊಂತ ಇವತ್ತು ಇವ್ರ ಬಗ್ಗೆ ಮಾತಾಡುವಂಥ ಒಂದು ಅನಿವಾರ್ಯತೆ ನಮಗೆ ಬಂದಿದ್ದಕ್ಕಾಗಿ ಜನಕ್ಕೆ ಗೊತ್ತಾಗಬೇಕಾಗಿದೆ. ಇವತ್ತಿದು ಯಾರಪ್ಪ ಇವರು, ನಮ್ಮ ಸ್ಟ್ಯಾನ್ ಸ್ವಾಮಿ ಯಾರು, ಸಾಯಿಬಾಬಾ ಯಾರು, ಎಂಥವ್ರು ತಿಳಿಬೇಕಾಗಿದೆ. ಆ ನೆಲೆಯಲ್ಲಿ ನಿಮ್ಮೊಂದಿಗೆ ಈ ಮಾತುಗಳು ಹಂಚಿಕೊಂಡಿದ್ದೀನಿ. ಭಾಳ ಜನಕ್ಕೆ ಇವ್ರಿಗೆ ಗೊತ್ತಿಲ್ಲ ಅನ್ನೋದು ಆ ಮಾತು ಬೇರೆ. ಅದನ್ನೂ ಆಗಲಿ, ನೀವು ಇವತ್ತಿನ ಈ ಕಾರ್ಯಕ್ರಮವನ್ನು ನೀವು ಮೋಸ್ಟ್ಲಿ ಒಂದು ನೋವಿನಿಂದ ನೋಡಿರ್ಬೋದು ಅಂತ ಹೇಳ್ತಾ, ಇದು ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.